ಇಲ್ಲಿ ಬಂದಿದ್ರು, ಅದು ಮದುವೆಯಾಗಿ ಬಂದಿದ್ರು. ಇದ್ರ ತುಂಬ ಎಲ್ಲ ಗೋಲ್ಡ್ ಇತ್ತು ನೋಡ್ರಿ, ಅದ್ರ ತುಂಬ ಎಲ್ಲ ಗೋಲ್ಡ್ ತುಂಬಿದ್ರು ಅವರು. ನಮ್ಮ ಮುತ್ತಾತ ಅದು ಯೂಸ್ ಮಾಡ್ತಿದ್ರು. ಇವರು ನಮ್ಮ ಮುತ್ತಾತಾರೆ, ಇವರು ವ್ಯವಸಾಯ. ಹ್ಞೂ ರೀ, ಇವರು ಸಿರಿಸಂಗಿ ಲಿಂಗರಾಜರು, ಇವರು ಆಟ ರುದ್ರಗೌಡರು. ಮ್ಯೂಸಿಯಂ ಮ್ಯೂಸಿಯಂ ಮಾಡಿವಿ. ಇದು ಮೊದಲು ಕ್ಯಾಟಲ್ ಶೆಡ್ಡು, ಈಗ ಮ್ಯೂಸಿಯಂ ಮಾಡಿವಿ. ಇದು ಇದು ನಮ್ಮ ಮೂಲ ಪುರುಷ ವೀರಪ್ಪ ನಾಯ್ಕ ಅಂತೇಳಿ. ಇವು ನಾವು ಇದರಿಂದ ಬರ್ತೇವೆ. ಇಲ್ಲಿ ಬೀದರ್ ಅಂತ ಒಂದು ಹಳ್ಳಿ, ಎಲಿಮಳ್ಳಿ 80 ಮೇಲೆ ಲಿಂಗದಹಳ್ಳಿ ಅಂತ. ಎಲಿಮಳ್ಳಿ 80 ಮೇಲೆ ಲಿಂಗದಹಳ್ಳಿ, 80 ಅಂದ್ರೆ 81 ಹಳ್ಳಿ. ಆ 81 ಹಳ್ಳಿಯ ಜಾಗಿರ್ದಾರ್ ಅಂದ್ರೆ ಒಂದು ಅರಸರು. ಅವಾಗೆಲ್ಲ ಸಣ್ಣ ಸಣ್ಣ ಅರಸರು, ಅರಸರು ಸಾಮಂತರದು. ಇವರು ಇವ್ರೇನಾಗಿತ್ತು, ಒಂದು ಮ್ಯಾಗ ಲಿಂಗದಹಳ್ಳಿ ಅಂದ್ರೆ 81 ಹಳ್ಳಿ. ಇವರು ಅರಸು ಬಾಳೆಗಾರ ಅರಸರು. ಅಲ್ಲೇನಾಗುತ್ತೆ, ಅಲ್ಲಿ ಬೀದರ್ ಕಡೆ ಮಾಮ್ಲನ್ಸಂದು ಒಂದು ಭಾಳ ಹಾವಳಿ ಆಗುತ್ತೆ. ಅಲ್ಲಿ ಅವ್ರಿಗೆ ಕನ್ವರ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಇವ್ರಿಗೆ. ಇವರು ಒಂದು ಹೆಣ್ಮಗಳು ಇರ್ತಾಳೆ, ಇವ್ರನ್ನ ನಮಗೆ ಕೊಟ್ಟು ಮದುವೆ ಮಾಡಿಕೊಡ್ಬೇಕು, ನೀವು ಮಾಮ್ಲನ್ಸ್ ಆಗಿ ಕನ್ವರ್ಟ್ ಆಗ್ರಿ ಅಂತ ಹೇಳಿ ಪ್ರೆಷರ್ ಮಾಡ್ತಾರೆ. ಅವಾಗ ಒಂದು 5 ಮಂದಿ ಬಾದಶಾಹಗಳನ್ನ ಹೊಡೆದು ಹಾಕ್ತಾರೆ ಇವರು. ಅವೆಲ್ಲ ಚಿಕ್ಕ ಚಿಕ್ಕ ಬಾದಶಾಹಗಳು, ಒಬ್ಬೊಬ್ಬೊಬ್ಬೊಬ್ಬರು ಎಲ್ಲ ಹೊಡೆದು ಹಾಕ್ತಾರೆ. ಅವ್ರು ಏನು ಮಾಡ್ತಾರೆ, ಯುನೈಟೆಡ್ಲಿ ಎಲ್ಲರೂ ಬಂದು ಇವ್ರ ಮ್ಯಾಗೆ ದಾಳಿ ಮಾಡ್ತಾರೆ ಮತ್ತೆ. ಅವಾಗ ಇವರು ಅಲ್ಲಿ ಸೋಲ್ತಾರೆ. ಸೋತು ಏನು ಮಾಡ್ತಾರೆ, ಇಂಥ ವಲಸೆ ಬರ್ತಾರೆ ಬೀದರ್ ಬಿಟ್ಟು ಅದು ಲಿಂಗದಹಳ್ಳಿ ಬಿಟ್ಟು ಬರ್ತಾರೆ. ಒಂದು ಶಾಲಿ ಬುದ್ನೂರು ಅಂತೇಳಿ ಒಂದು ಗ್ರಾಮ, ಅದು ಅಲ್ಲಿ ಆ ಲೈನ್ದಾಗ ಬರುತ್ತಾರೆ. ಅಲ್ಲಿ ಕೆಲವೊಂದಷ್ಟು ದಿವಸ ಇರ್ತಾರೆ. ಇವು ಮುಂದೆ ಹಂಗೆ ಕಂಟಿನ್ಯೂ ಬಂದು ಬಾಗಲಕೋಟೆ ಜಿಲ್ಲೆದಾಗ ಒಂದು ಸೀಕೆದ ಗ್ರಾಮ ಅಂತದೆ. ಸೀಕೆದ ಗ್ರಾಮದಾಗ ಒಂದು ಕೆಲವೊಂದಷ್ಟು ದಿವಸ ಇರ್ತಾರೆ. ಅಲ್ಲಿ ಏನು ಮಾಡ್ತಾರೆ, ಅವ್ರ ಒಂದು ಅವ್ರ ಹೆಣ್ಮಗಳು ಇರ್ತಾಳೆ, ಅಲ್ಲಿ ಅವ್ರು ಮದುವೆ ಮಾಡಿಕೊಟ್ಟು ಈಚೆ ಬರ್ತಾರೆ. ಮತ್ತೆ ಎಲ್ಲಿ ಬರ್ತಾರೆ, ಈ ಜಾಲಿಕಟ್ಟಿ ಅಂತ ಒಂದು ಗ್ರಾಮದ ಇಲ್ಲಿ ಈ ಕಡೆ ಹತ್ರ ಅಂದ್ರೆ ತಲ್ಲೂರು ದೇಶ, ತಲ್ಲೂರು ಅಂತ ವಾಡೆ ಇದೆ, ಅಲ್ಲಿ ಹತ್ರ ಬರ್ತಾರೆ. ಅಲ್ಲಿ ಏನಾಗತ್ತೆ, ಯಾರು ಕಾಡು ಜನಾಂಗದವರು, ಅವರು ಒಂದೇನು ಮಾಡ್ತಾರೆ, ಒಂದು ನಂದಿ ಗುಳಿ ಸುಟ್ಟು ತಿಂತಾ ಇರ್ತಾರೆ ಅವರು. ಅವಾಗ ಅವ್ರನ್ನ ಹೊಡೆದು ಓಡಿಸಿ ಆ ಗುಳಿನಲ್ಲಿ ಮಣ್ಣು ಕೊಡ್ತಾರೆ. ಮಣ್ಣು ಕೊಟ್ಟು ಒಂದು ನಂದಿ ಸ್ಥಾಪನೆ ಮಾಡ್ತಾರೆ ಅಲ್ಲಿ. ಜಾಲಿಕಟ್ಟಿ ಬಸವನ ಅಂತ ಒಂದು ದೊಡ್ಡ ದೇವಸ್ಥಾನ ಆಗಿದೆ. ಅದು ಈಗಿದೆ, ಅದೇ ಈಗ ನಮ್ಮ ಮನಿದೇವರು ಅದು ಜಾಲಿಕಟ್ಟಿ ಬಸವಣ್ಣ. ಮುಂದೇನಾಗಿದೆ, ಇಲ್ಲಿ ಈ ಪ್ರಾಂತದಾಗ ಒಬ್ರು ಇವರೆಲ್ಲ ರಟ್ರು ಇದೆಲ್ಲ ಇದು ಮಾಡ್ಕೊಂಡು ಸೌಂದ ಪರಸ್ಗಡ್ದಾಗಿರ್ತಾರೆ ಇವರೆಲ್ಲ, ಅಲ್ಲಿಂದ ಆಳ್ತಿರ್ತಾರೆ. ಇಲ್ಲಿ ಇದನ್ನು ಮೇಂಟೈನ್ ಮಾಡೋಕೆ ಒಬ್ರು ಒಳ್ಳೆ ಚೀಫ್ಟನ್ ಬೇಕಾಗಿರುತ್ತೆ ಅವ್ರಿಗೆ. ಅವಾಗ ನೋಡ್ತಾರೆ ಇವು ವೀರಪ್ಪ ನಾಯ್ಕಂದು ಒಂದು ಸ್ವಲ್ಪ ಕೇಳ್ತಾರೆ. ಅವರು ಇಲ್ಲ ಇವ್ನ ಟೆಸ್ಟ್ ಮಾಡೋಣ ಅಂತೇಳಿ ಅವನು ಒಂದು ಕರೆ ಹುಲಿ ಹಿಡ್ಕೊಂಡು ಬಂದಿರ್ತಾರೆ. ಈಗ ಬ್ಲ್ಯಾಕ್ ಪ್ಯಾಂಥರ್ ಅಂತಾರಲ್ಲ, ಇದನ್ನ ಯಾರು ಕೊಲ್ತಾರೋ ಅವ್ರಿಗೆ ಮುರುಗೋಡು 30 ಇನಾಮ್ ಕೊಡ್ತೀನಿ ಅಂತಾನೆ. ಅವಾಗ ಇವು ವೀರಪ್ಪ ನಾಯ್ಕ ಅದನ್ನು ಕೊಲ್ತಾನೆ, ಜೀವಂತಿರೋದು. ಅದಕ್ಕೆ ಈ ಪ್ರತಿಮೆ ಮಾಡಿದೀವಿ, ಮುಂದವ್ರಿಗೆ ಇದು ಗೊತ್ತಾಗ್ಲಿ ಅಂತೇಳಿ. ಕರೆ ಹುಲಿ ಕೊಂದಿದ್ದಕ್ಕೆ ಮುರುಗೋಡು 30 ಇನಾಮ್ ಕೊಡ್ತಾರೆ. ಮುರುಗೋಡು 30 ಅಂದ್ರೆ ಮುರುಗೋಡು ಬರ್ತಾನೆ, ಮುರುಗೋಡು ಇಲ್ಲಿ ಮುರುಗೋಡು ಇಲ್ಲದ ರೇಣುಕಮ್ಮ ಮುರುಗೋಡು ಅಂತ ಕಲಾವಿದ್ರೆ ಅದೇ ಮುರುಗೋಡು, ಅದೇ ಮುರುಗೋಡು ಕೊಟ್ಟುಗಳೇ. ಅವಾಗ ನಮಗೆ ನಾವು ಬಂದಿದ್ದು 1126 ಶಕೆ, 26 ಶಕೆ ಏರಲ್ಲ, ಶಕೆ ಅಂದಷ್ಟು. ಕೆಲವೊಂದಷ್ಟು ದಿವಸ ಅಲ್ಲಿ ತಲ್ಲೂರು ಅಂತ ಒಂದು ಗ್ರಾಮದ ಅಲ್ಲಿ ಒಂದು ವಾಡೆ ಇದೆ, ಅಲ್ಲಿ ಆ ವಾಡೆದಾಗ ಇದ್ದುಕೊಂಡು ಒಂದಿಷ್ಟು ಆಳ್ತಾ ಇರ್ತಾರೆ. ಅದು ಡೀಪ್ ಇಂಟೀರಿಯರ್ ಇರೋದ್ರಿಂದ ಅವರು ಈ ಚಚಡಿಗೆ ಶಿಫ್ಟ್ ಆಕ್ತಾರೆ. ಅದೆಲ್ಲ ಕಾಡು ಭಾಳ ಇರೋದ್ರಿಂದ ಚಚಡಿಗೆ ಶಿಫ್ಟ್ ಆಕ್ತಾರೆ. ಕೆಲವೊಂದಷ್ಟು ದಿವಸ ಇಲ್ಲೇ ಇರ್ತಾರೆ ಎಲ್ಲರೂ, ಒಂದೊಂದು 3-4 ತಲೆ ಇಲ್ಲಿ ಇದ್ಕೊಂಡು ನೆಕ್ಸ್ಟ್ ಒಬ್ಬೊಬ್ಬನೇ ತಂತಾನು ಒಂದಿಷ್ಟು ಹಳ್ಳಿ ತೊಗೊಂಡು ಬೇರೆ ಹಾಕಾರ. ಮೊದಲೇಕ್ಕೆ ಹೋದವರು ಚಂದ್ರಭೂಷಣ್ ದೇಸ ಅಂತೇಳಿ ಬೆಳವಡಿಗೆ ಹೋಗ್ತಾರೆ, ಮಲ್ಲಮ್ಮನ ಬೆಳವಡಿಗೆ. ಸೆಕೆಂಡು ಇಂಗಳಿಗೆಗೆ ಹೋಗ್ತಾರೆ. ತಲ್ಲೂರು, ರುದ್ರಾಪುರ, ಮುತ್ವಾಡ, ಗೋಂತಮಾರ, ಚಚಡಿ ಇವೆಲ್ಲ ಡಿವೈಡ್ ಆಕಾರ. ನಮ್ಮ ಬ್ರಾಂಚ್ಗೆ ಈಗಾದರೂ ನಾವೆಲ್ಲ ಕೂರ್ತೀವಿ, ಏನೇನು ಸಿಸ್ಟರ್ ಏನೇ ಸಮಸ್ಯೆ ಇದ್ರೆ ನಮಗೆ ನಮ್ಮ ಮ್ಯಾರೇಜ್ ಆಗಲಿ ಎಲ್ಲನೂ ಕೂರ್ತೀವಿ, ಎಲ್ಲ ಮಾಡ್ಕೊಂಡು ಇದು ಮಾಡ್ತೀವಿ. ಓ, ಎಂಥ ಕಥೆ ಹೇಳಿದ್ರು, ಬೀದರ್ನಲ್ಲಿದ್ದಂಥ ಕುಟುಂಬ ಯಾವುದೋ ಉಪಟಾಳಕ್ಕೆ ಸಿಕ್ಕು, ಇಲ್ಲಿ ವಲಸೆ ಬಂದು ಆದಂಥ ಪರಶಗಡದ ರಟ್ಟರು ಇವರ ಶೌರ್ಯ ಪರೀಕ್ಷೆ ಮಾಡಿ ಇವರ ಹಿರಿಯರ ವೀರಪ್ಪ ನಾಯಕ ಅವರು ಆ ಒಂದು ಚಿರತೆನೋ ಅಥವಾ ಸಿಂಹನ ಕರೆ ಹುಲಿಯನ್ನು ಕೊಂದು ಕರೆ ಹುಲಿ ಬಲೇರಾಯ ಅಂತ ಬಿರುದು. ಕರೆ ಹುಲಿ ಬಲೇರಾಯ, ಆಹಾ ಏನು ಟೈಟಲ್ ಸರ್. ಅಲ್ಲಿ ಇಲ್ಲಿ ಬಂದು ಅವರ ಶೌರ್ಯಕ್ಕೆ ಮೆಚ್ಚಿ
ಬಂದಿರುವಂಥದ್ದು ಮುರುಗೋಡು ಮೂವತ್ತಹಳ್ಳಿಯ ಜಾಗೀರ್ದಾರ್ ವಂಶ ಇದು. ದಟ್ ಈಸ್ ದಿ ರಿಯಲ್ ಹಿಸ್ಟ್ರಿ. ಎಸ್ ಬನ್ನಿ ಸರ್. ಸರ್ ಕೋಟೆ ಅಲ್ಲಿದೆ ನೋಡಿ ಗೋಡೆ. ಇದು ಕೋಟೆ ಗೋಡೆ ಸರ್. ಇಲ್ಲಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಇದು ಐತೆ. ಫಸ್ಟ್ ರೌಂಡ್ ಇಲ್ಲಿ ಐತೆ ನೋಡಿ ಸರ್. ಇದೊಂದು ಮೊದಲು ಸುತ್ತ. ಇಲ್ಲೇ ಎಲ್ಲ ಆನೆ ಒಂಟೆ ಕಟ್ಟುವ ಸ್ಥಳ ಇದು. ಇಲ್ಲಿ ಎಲ್ಲ ಬಿದ್ದಾವೆ ಇವು ಎಲ್ಲ ಆನೆ ಸ್ಟೇಬಲ್. ಈಗಾದ್ರೆ ಆ ಮಂಥನ್ದವ್ರು ಇದಾರೆ ಆನ್ಯಾರ್ ಅಂತ ಒಂದು ಮಂಥನ್ಗಳಿವೆ ಆನ್ಯಾರ್ ಹಾ ಊರಾಗ ಅದಾರ. ಆನ್ಯಾರ್ ಏನು ಮಾಡಬೇಕು ಆನಿಗಳನ್ನ ರಕ್ಷಣೆ ಮಾಡಬೇಕು. ಒಂಟೆಯವರು ಒಂಟಿಗಳನ್ನ ದೇಖರಿಕೆ ನೋಡೋದು. ಕುದುರೆಯಾರು ಅಂತ ಸ್ಮಂತಾರ ಆ ಕುದುರೆಗಳನ್ನ ರಕ್ಷಣೆ ಮಾಡೋರು. ಮುಂದೆ ಶಿಲೆದಾರ ಅಂತ ಅದಾರು. ಶಿಲೆದಾರ ಮಮ್ಮನ್ಸ್ ಅದಾರ ಅವರು. ಅವರು ಹಾರ್ಸ್ ಬ್ಯಾಕ್ ಮ್ಯಾಗ ಫೈಟ್ ಮಾಡುವಂಥ ಮಂದಿ. ಏನು ಸುಬೇದಾರ ಮನಿ ಅಂತದ ಅಂದ್ರೆ ಸುಬೇದಾರ ಇರೋ ಸ್ಥಳ ಅದು. ಈಗಾದ್ರೂ ಮನೆಗಳು ಯಾವ್ದು ಈಗಲೂ ಮನೆ ಇದೆ ಸುಬೇದಾರ ಮನಿ. ಈ ಮನೆತನದ ಹೆಸರುಗಳು ಬಂದಿರೋದೇ ಅವ್ರು ಮಾಡಿದ್ದು ಆ ವೃತ್ತಿ ಮ್ಯಾಗ ಬಂದಿದ್ದು. ಏನು ಜಾಗೀರ್ದಾರ್ ಸುಬೇದಾರ್ ಹಾಂ ಸುಬೇದಾರ್ ಹಾಂ ಇವೆಲ್ಲ. ಇದು ಒಂದು ಚಿಕ್ಕ ಮ್ಯೂಸಿಯಂ ಮಾಡ್ಕೊಂಡಿವಿ ನೀವೇ. ಹಾಂ ಅಂದ್ರೆ ಒಂದು ಸ್ವಲ್ಪ ಗೌರ್ಮೆಂಟ್ ಏಟ್ ತೊಗೊಂಡಿವಿ ಒಂದು ಸ್ವಲ್ಪ ತಗೊಂಡು. ಈಗ ನೋಡಿ ಇವೆಲ್ಲ ವೀರಪ್ಪ ನಾಯಕ ಕರೆ ಹುಲಿ ಬಲಿರಾಯ ಅಂತೇಳಿ ಇಲ್ಲಿಗೆ ಬಂದವರು 1126 ಶಕೆ. ಇದು ಒಂದು ಒಂದು ಎರಡು ಮೂರು ನಾಲ್ಕು ಒಂದೊಂದು ಒಬ್ಬೊಬ್ಬಗ ಒಬ್ಬ ಮಗನ ಇವನು. ಇವನ್ ಮಗ ಇವನು ಇವನ್ ಮಗ ಇವನು ಇವನ್ ಮಗ ಇವನು ಹಿಂಗೆ ಇವಂಗೆ ಇಬ್ರು ಮಕ್ಕಳು. ಇದ್ರಾಗ ಒಬ್ರು ಕಂಠೀವೀರಪ್ಪ ಈ ಕಂಠೀವೀರಪ್ಪನ ಮಕ್ಕಳು ಇವರಿಬ್ರು. ಇದ್ರಾಗಿಬ್ರು ಇದು ಬೆಳವಣಿಗೆ ಒಬ್ರು ಹೋಗ್ತಾರೆ. ಏನು ಇದು ಕಾನಾಪನೋ ಇಂಗ್ಳಿಗೆ ಹೋಗ್ತಾನೆ. ಇನ್ನೆಲ್ಲ ಬೇರೆ ಬೇರೆ ತಲ್ಲೂರು ರುದ್ರಾಪುರ ಚಚಡಿ ಸಣ್ಣ ಗೋಂತುಮಾರ ಮುತ್ತುವಾಡ ಇವೆಲ್ಲ. ಈಗ ನಂದು ಇಲ್ಲಿ ಇಲ್ಲಿ ನಂದು 25ನೇ ತಿಳಿಯಿರಿ ಇವಾಗ. ಇದು ಈಶಪ್ರಭು ನಾಯಕ್ ನಮ್ಮ ಫಾದರ್ ಅವರು. ನಾಗರಾಜ್ ನಾಯಕ್ ದೇಸಾಯಿ ಹೌನ್ ರೀ. ಹೌದು ಸುಶೀಲ ಸುಶಾಂತ್ ಸುಶೀಲ್ ತಮ್ಮ ಅವನಾಶ್ ಅವನಾಶ್ ಓಕೆ ಇದು ಒರಿಜಿನಲ್ ಒರಿಜಿನಲ್ ರೀ ಒರಿಜಿನಲ್ ರೀ. ಇದು ಟ್ಯಾನ್ ಮಾಡಿ ಇಟ್ಟಂಥದ್ದು ಲೆದರ್ ಮ್ಯಾಗಿಂದ ಹ್ಯಾಂಡ್ ಅಷ್ಟೇ ಇರೋದು. ಜಿಂಕೆ ರೀ ಇವೆಲ್ಲ ಫಿಲ್ಮ್ ಶೂಟಿಂಗ್ದಾಗ ಮಾಡಿದಂಥ ಇವರು ಭಾಳ ಇವೆ ಸರ್ ಶೂಟಿಂಗ್. ಸೂರ್ಯಕಾಂತಿ ವಾರೆವಾ ಮುಂದೆ ಭರ್ಜರಿ March 22 ಇವ ಹಲವಾರು ಮತ್ತು ಗುಂಡ್ಯಾ ನಿಂತಿ ಸೀರಿಯಲ್ ರೀ. ಶೂಟಿಂಗ್ ಆಗಿ ಹ್ಞೂ ರೀ. ಇದು ದೇಸಾಯರ್ ಪಲ್ಲಕ್ಕಿ ಇರೋದು ದೇಸಾಯರ್ ಕೋಣ. ಹಾಂ ಇದು ಪಲ್ಲಕ್ಕಿ ಇವರು ದೇಸಾಯರ್ ಹೋಗುವಂಥದ್ದು ಇದು. ಇವು ನಮ್ಮಲ್ಲಿ ಇದ್ದಂಥ ಕ್ಯಾಮ್ರಾಗಳು ಯೂಸ್ ಮಾಡಿದ್ದು. ಏನು ರೀ ಇವತ್ತು ಮಾತ್ರ ಕೆನಾನ್ R6 ಇದೆ. ಅವಾಗ ಏನು ಕ್ಯಾಮ್ರಾ ಇತ್ತು ನೋಡಿ. ಇದು ಕೊಡ್ಯಾಕ್ ಇದು ಕೊಡ್ಯಾಕು ಯಶಿಕಾ ಇವೆಲ್ಲ ರೀಸೆಂಟ್ ಬಿಡ್ರಿ ಇವೆಲ್ಲ. ಅವೊಂದು ಭಾಳ ಹಳೆ ಬಂದ್ರೆ ಇದು ಎರಡು. ಓಕೆ ಇವು ನಮ್ಮಲ್ಲಿ ಇದ್ದಂಥ ವೆಪನ್ಸ್ಗಳ ಬಗ್ಗೆ ಯೂಸ್ ಮಾಡಿದ ಕಾರ್ಟ್ರೇಜಸ್ಗಳು. ಈಗ ಅವೊಂದೆಲ್ಲ ಒಂದಿಷ್ಟು ಮಾರಿ ಯಾಕಂದ್ರೆ ಇಟ್ಕೊಳಕ್ಕೆ ಬರಲ್ಲ ಅಂತೇಳಿ. ಈಗ ಎರಡು ವೆಪನ್ ಅದಾವೆ ಒಂದು ರೈಫಲ್ಲು ಒಂದು 12 ಬೋರು ಉಳ್ಕಿವೆಲ್ಲ ಗೌರ್ಮೆಂಟ್ ಇದು ಮಾಡಿವಿ ಸರ್. ಅವಾಗ ಡ್ರ್ಯಾಗರು ಒಂದಿಷ್ಟು ಕಾಯಿನ್ಸು ಇವತ್ತು ನೋಟ್ಸ್ ಎಲ್ಲೆಲ್ಲಿ ಸಿಕ್ಕಿದ್ವು ಹಂಗೆ ಏ ಅವಾಗಿನ ಅಲ್ಲ ಸರ್. ಇವು ಬೇರೆ ಬೇರೆ ದೇಶದ್ದು ಇಲ್ಲ ನಮ್ಮ ಕಡೆ ಇದ್ದು ನಮ್ಗೆ ಇದ್ದು ಅಟ್ ಸುಮ್ಮ ಇಟ್ಬಿಟ್ಟಿವಿ ಅವ್ನು ಏನು ನಡೆಯಲ್ಲ ಯಾರು ಕೊಟ್ಟು ಏನು ಯಾರೋ ಕೊಟ್ಟಿದ್ದು ಹಂಗೆ ಇರ್ರಿ ಅಂತೇಳಿ. ಏನು ಇದು ಊಟ ಮಾಡೋ ಕುಂಡ್ರಿ ಅದು ಮೊದಲ ಊಟ ಮಾಡೋಕೆ ಕುಂಡ್ರಿ ಅದು ಮನೆ ಅಂತ ಮುಂದೊಂದು ಸ್ಟ್ಯಾಂಡ್ ಅದು ಇಲ್ಲ ಇದೇನಂದ್ರೆ ಒಂದು 6 ಇಂಚ್ ಸ್ಟ್ಯಾಂಡ್ ಬರ್ತದೆ ಅದು. ಇಲ್ಲ ಇಲ್ಲ ಅದು ನೋಡಿದ ಅದು ಸ್ಟ್ಯಾಂಡ್ ಅದು ಸ್ಟ್ಯಾಂಡ್ ಅದು ಊಟದ್ದು. ಇದು ಬುಕ್ ಶೆಲ್ಫ್ ಸರ್. ಇದು ಬುಕ್ ಇಡೋ ಇದು ರ್ಯಾಕ್ ತಿರುಗುತ್ತದು. ಇವೆಲ್ಲ ನಮಗೆ ಇವು ಕೃಷಿ ಇವು ಪ್ರಶಸ್ತಿ ಸಿಕ್ಕದಂತ ಇವೆಲ್ಲ. ನೀವು ಕೃಷಿಕರ? ಹೌದು ಇಲ್ಲ ನೋಡ್ರಿ ಇವೆಲ್ಲ ವಿಜಯವಾಣಿದು ಇವು ಇಲ್ಲೇ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಬೆಸ್ಟ್ ಫಾರ್ಮರ್ಸ್ ಅವಾರ್ಡ್ ಅಂತೇಳಿ. ಓಹ್ ನಮ್ಮ ಸರ್ ಮಾದರಿ ಕೃಷಿಕರು ಅಂತ ಅವ್ರ ಪುರಸ್ಕಾರ ಎಲ್ಲ ಬಂದಿದೆ. ಎಷ್ಟು ಸರ್ ಜಮೀನು? 120 ಎಕರೆ ಇದ್ದಾರೆ ಈ ವಾಡೆದ್ದು. ವಾಡೆದ್ದು ಓಕೆ.
ಈ ಊರು ಸುತ್ತ ಇಲ್ಲ ಇಲ್ಲೇ ಪಕ್ಕದಲ್ಲೇ ಅದ. ನಾವು ಒಂದು ಫೌಂಡೇಶನ್ ಮಾಡ್ಕೊಂಡಿವಿ, ಫೌಂಡೇಶನ್ ಮುಖಾಂತರ ಹಲವಾರು ಕಾರ್ಯಕ್ರಮಗಳು ಹಾಕೋತೀವಿ. ಏನು ಹಂಗೆ ಒಂದು ಶಿಲ್ಪಕಲಾ ಅದೊಂದು ಹಾಕ್ಕೊಂಡಿವಿ, ಇದು ಶಿಲ್ಪಕಲಾ ಅದೊಂದು ಹಾಕೊಂಡಿವಿ, ಶಿಲ್ಪ ಶಿಬಿರ. ಮುಂದೆ ನಮ್ಮ ಯೂನಿವರ್ಸಿಟಿಯವ್ರು ಕೊಟ್ಟಾಗ ನಮ್ಮ ವಾಡೆ ಮಾಡಿದ ಸಮಾಜ ಇದ್ರ ಬಗ್ಗೆ ಒಂದು ವಿಚಾರ ಸಂಕೀರ್ಣ ಇಟ್ಕೊಂಡಿವಿ, ರಾಷ್ಟ್ರೀಯ ವಿಚಾರ ಸಂಕೀರ್ಣ. ಮತ್ತು ಪ್ರತಿ ವರ್ಷ ಆದರ್ಶ ರೈತ ಆದರ್ಶ ಮಹಿಳೆ ರೈತರಿಗೆ ನಾವು ಸತ್ಕಾರ ಮಾಡ್ತೀವಿ. ಏನು ಮತ್ತು ಹೆಲ್ತ್ ಕ್ಯಾಂಪು ಮತ್ತು ಕೃಷಿ ಒಳಗೆ ಬೇರೆ ಬೇರೆ ಡೆಮಾನ್ಸ್ಟ್ರೇಷನ್ ಕ್ಯಾಂಪ್ಗಳು ಹಿಂಗೆಲ್ಲ ಮಾಡ್ತಿದ್ದೀವಿ. ಇವತ್ತಿನ ಈ ಮಾಡರ್ನಿಟಿಗೆ ಈ ಒಂದು ಪ್ರೋಗ್ರೆಸಿವ್ ಜಗತ್ತಿಗೆ ತೆರ್ಕೊಂಡಿದ್ದೀವಿ. ಅದೇ ಮಾಡ್ತಿದ್ದೀವಿ. ಏನು ಇದು ಇದು ತೇರಿ ಇತರ ತೇರಿನ ಗಾಲಿ ಅಲ್ಲ, ಚಕ್ಕಡಿ ಗಾಲಿ. ಚಕ್ಕಡಿ ಹೌದು, ಚಕ್ಕಡಿ ಗಾಲಿ. ಚಕ್ಕಡಿ ಗಾಲಿ ಗೊತ್ತಿತ್ತವ ನೋಡ್ರಿ, ಕಟ್ಟಿಗೆ ಯೂಸ್ ಮಾಡಿದ್ ನೋಡ್ರಿ, ಮರದ್ದು ಅದು, ಅದು ಕಲ್ಲು ಕಲ್ಲು ಹಿಡ್ದಂಗೆ ಆಗುತ್ತೆ. ಅದು ಇದು ಕಬ್ಬಣ, ಇದು ನೋಡ್ರಿ, ಇದು ಮರ, ಮರ ಅದು ಸರ್. ಇದೇ ಕಬ್ಬಣ ಇದ್ದಂಗಿದೆ. ಹಾಂ ರೀ, ಇದು ಕಬ್ಬಣ, ಈ ಡೈ. ಇದನ್ನು ಎತ್ತುಗಳು ಎಳಿತಿದ್ವು, ಎತ್ತುಗಳು ಎಳಿತಿದ್ದು. ಇವು ಕೃಷಿಗೆ ಯೂಸ್ ಮಾಡಿದಂಥ ಹಳೆ ಉಪಕರಣಗಳು ರೀ. ಇಲ್ಲೇ ಇವು ಸ್ವಲ್ಪ ಇಲ್ಲ, ಓ ಇಲ್ಲಿ ಬನ್ನಿ, ಇಲ್ಲಿದೆ ಎಕ್ವಿಪ್ಮೆಂಟ್ಸ್, ವೆಪನ್ಸ್. ಇದು ಕ್ಯಾಮ್ರಾ, ಇದು ಇದು ಇದ್ರ ಕ್ಯಾಮ್ರಾ. ಏನೋ ದೊಡ್ಡ ತೊಗೋಬೇಕಂತಂದ್ರೆ ಗ್ರೂಪ್ ಫೋಟೋ ತೊಗೋಬೇಕಾದ್ರೆ ಇದನ್ನು ಇಲ್ಲೇ ಪ್ಲೇಟ್ ಇರ್ತೀವಿ ರೀ, ಫೋಟೋ ಪ್ಲೇಟು. ಮೊದಲೆಲ್ಲ ಸೆಟ್ ಮಾಡ್ಕೊಳ್ಳೋದು ಇಲ್ಲೇ, ಇಲ್ಲಿ ಕಾಣ್ತದೆ ನೋಡಿ ಲೈಟು. ಇಲ್ಲಿ ಸೆಟ್ ಮಾಡಿಕೊಂಡು ಅದನ್ನ ಎಲ್ಲ ರೆಡಿ ಆದ್ಮೇಲೆ ಪ್ಲೇಟ್ ಇಟ್ಟು ಅದನ್ನ ಕ್ಲಿಕ್ ಮಾಡೋದು, ತೆಗೆದುಬಿಡೋದು. ಈ ಕಪ್ಪು ಬಟ್ಟೆ, ಕಪ್ಪು ಬಟ್ಟೆ ಹಾಕೊಂಡು, ಹಾಂ ಹಾಂ ಹಾಂ, ಅದು ಅದು. ಇಲ್ಲ ಇಲ್ಲ, ಇದು ಹಿಂಗೆ ಇದು ಇದು ಇದರಿಂದ ಪ್ಲೇಟ್ ಬರುತ್ತೆ, ಅದು ಫೋಟೋಗ್ರಫಿ ಪ್ಲೇಟು, ಪ್ರಿಂಟ್ ಆಗೋ ಪ್ಲೇಟ್. ಇದು ಇವು ನೋಡ್ರಿ, ಹಾರ್ಸ್ ಬ್ಯಾಕ್ ಮ್ಯಾಗ ಯೂಸ್ ಮಾಡುವಂಥ ಇವು. ಇದು ಡಾಂಡ ಪತ್ರ ಅಂತಾರೆ, ಇವೆಲ್ಲ ಹತ್ಯಾರಗಳು. ಇವೆಲ್ಲ ಕೊಡ್ಲಿ, ಇದು ಗುಪ್ತಿ ಅಂತೇಳಿ. ಇದು ಆಟ ರುದ್ರಗೌಡರು ಯೂಸ್ ಮಾಡಿದಂಥ ವಾಕಿಂಗ್ ಸ್ಟಿಕ್ಕು. ಆಟ ರುದ್ರಗೌಡರು, ಹಾಂ, ಓ ಎಜುಕೇಶನಿಸ್ಟ್ ಅವರು. ಹೌದು, ನಮ್ಮ ಮುತ್ಯಾಜನ್ ಫಾದರ್ ಇನ್ ಲಾ ಅವರು, ನಿಮ್ಮ ಸಂಬಂಧಿಕ. ಹಾಂ, ಅವ್ರು ಯೂಸ್ ಮಾಡಿದಂಥ ವಾಕಿಂಗ್ ಸ್ಟಿಕ್ ಅದು. ಇವು ಡ್ರ್ಯಾಗರು, ಕುಡುಗೋಲು, ಕತ್ತಿಗಳು. ಅಲ್ಲ, ಮತ್ತೆ ಈಗ ಬ್ರಿಟಿಷ್ ಇರೋದು ಮಾಡ್ತಿದ್ವಾಗ ಅದು ಇರಬೇಕಾಗ್ತದೆ ಹಾಗೆ. ಇವೆಲ್ಲ ಇಲ್ಲಿ ಇದ್ದಂತ ಇವೆ ಇವು. ಇದು ನೋಡ್ರಿ ಗನ್ನು ಸರ್, ನನಗೆ ನೈಟಿದ್ದು ಕಬ್ಬಣ, ಕಬ್ಬಣ ಕಬ್ಬಣ ಎತ್ತಕ್ಕಾಗಲ್ಲ. ಇದು ನೋಡಿ, ಇದೇ ವರ್ಕ್ ಹೆಂಗಂದ್ರೆ ಇದಕ್ಕೆ ಮದ್ದು ಮದ್ದು ತುಂಬೋದು, ಇಲ್ಲಿ ವಿಕ್ ಬತ್ತಿ ಇಡೋದು, ಇಲ್ಲಿ ಒಂದು ಫೈರ್ ಬಾಲು. ಇದು ನಿಮ್ಮ ಪಾಯಿಂಟ್ ವ್ಯೂ ಪಾಯಿಂಟ್ ನೋಡಿಕೊಂಡು ಈ ಟ್ರಿಗರ್ ತಳಿಯಿಂದ ಮುರಿದೆ. ಇದು ಇಲ್ಲಿ ಇಲ್ಲಿ ಹಿಂಗೆ ಹಚ್ಚಿದ್ರೆ ಟಚ್ ಮಾಡಿದ್ರೆ ಬ್ಲಾಸ್ಟ್ ಆಗುತ್ತೆ, ಉರಿ ಹಚ್ಚಿ. ಏನು ಮಾಡಿ ಅಲ್ಲಿ ಬೆಂಕಿ ಹಚ್ಚಿಬಿಟ್ರೆ ಇಲ್ಲಿ ಬೆಂಕಿ ಸ್ಪಾರ್ಕ್ ಆಗುತ್ತೆ. ಇದು 7 ಅಡಿ ಇದೆ ಸರ್. ಹ್ಞೂ ಹ್ಞೂ, ಅದು ಇದೆಷ್ಟು ಲೆಂತ್ ಇರುತ್ತೆ ಅಷ್ಟು ಮುಂದೆ ಹೋಗುತ್ತೆ ಅದು. ಅದೇ ಥರದ ಸಣ್ಣ ಚಿಕ್ಕದೈತಿ ಇಲ್ಲಿ ಇಲ್ಲಿ ನೋಡಿ, ಅದೇ ಥರದ. ಆ ಕಾಲದಂದ್ರೆ 800 ವರ್ಷದಿಂದ ಆ ಕಾಲ ಅಲ್ಲ, ಈಚೆ ಮತ್ತೆ ಇದು ಬ್ರಿಟಿಷ್ ಬ್ರಿಟಿಷ್ ಇರೋದು ಬಂದ ಮ್ಯಾಗ ಇದು ಆವಾಗ ಬಂದಕ್ಕಿಂದ ಬಂದದ ಆವಾಗ ಅಲ್ವ. ಹ್ಞೂ, ಆ ನಂತರ ಅವು ಶೆಲ್ ಕಾಟೇಜಸ್ ಬರಾಕತ್ತು, ಅವು ಆಕಳು ಮಾಂಸ ಮತ್ತೆ ಇದನ್ನ ಹಾಕಿ. ಹಾಂ ಹಾಂ, ಇದು ಲಾಂಗ್ ರೇಂಜ್ ಗನ್ ಅದು, ಅದೇ ಥರಾನೇ. ಇದು ತುಂಬೋದು ಮರಕ್ಕೆ ಕಟ್ಟೋದು, ಇದನ್ನ ಮರಕ್ಕೆ ಕಟ್ಟಿ ಹಚ್ಚೋದು, ಹಿಂದೆ ಬೆಂಕಿ ಹಚ್ಚೋದು. ಇದು ಆ ಥರ ಸಾಂದು ಶಾರ್ಟ್ ಗನ್. ಹ್ಞೂ, ಇದು ಮಜಲ್ ಲೋಟರ್ ಅಂತಾರೆ ಅದಕ್ಕೆ, ತುಂಬೆ ಹಾರಿಸೋದು ಪಿಸ್ಟಲ್, ಮಜಲ್ ಲೋಟರ್ ಪಿಸ್ಟಲ್ ಅಂತೇಳಿ. ಇದು ಮಜಲ್ ಲೋಟರ್ ಗನ್ ದೊಡ್ಡದು. ಇವೆಲ್ಲ ಸ್ಪಿಯರ್ಸು, ಬರ್ಜಿಗಳು. ಇದು ನಮ್ಮ ಮುತ್ತಾತಗೆ ಕೊಟ್ಟಂಥ ಗನ್ ಸಲ್ಯೂಟ್ ಅಂತೇಳಿ. ಸರ್ದಾರ್ ಅಂತ ಬಿರುದು ಕೊಟ್ಟಾಗ ಬ್ರಿಟಿಷ್ ಗೌರ್ಮೆಂಟ್ ಕೊಟ್ಟಿದ್ದೊಂದು ಇದು. ಊರಾಗ ಬಂದುಗಳೇ ಫೈರ್ ಮಾಡೋದು ಇದನ್ನು, ಆಸ್ ಮಾರ್ಕ್ ಆಫ್ ರೆಸ್ಪೆಕ್ಟ್. ಅವಾಗೇನು 21 ಗನ್ ಸಲ್ಯೂಟು ಹಂಗೆ ಹಿಂಗೆ ಅಂತಾರಲ್ಲ, ಹಂಗೆ ಗನ್ ಸಲ್ಯೂಟ್ ಬಂದುಕ್ಕಿದು. ಮೀನ್ಸ್ ಇದು ಫೈರ್ ಆಗುತ್ತೆ, ಅದು ಫೈರ್ ಆಗುತ್ತೆ. ಮಿನಿ ಫಿರಂಗಿ, ಫಿರಂಗಿ ಅಂದ್ರೆ ಊರಾಗ ಬಂದ್ರೆ ಫೈರ್ ಮಾಡೋದು. ಮಾರ್ಕ್ ಆಫ್ ರೆಸ್ಪೆಕ್ಟ್, ಮಾರ್ಕ್ ಆಫ್ ರೆಸ್ಪೆಕ್ಟ್. ಹಿಂಗೆ ಇದೆಲ್ಲ ಆಕಾರದ ಬ್ಯಾಟ್ರಿ. ಓಕೆ ಸರ್,
ಇದು ಕೋಡ್ ರೈನೋಸೋಸ್ ಅದ್ರಿ. ಓಕೆ ಬನ್ನಿ. ಇದು ನಮ್ಮ ಅಜ್ಜಿ ಇವರು ಅವಾಗ ಏನು ಮಾಡಿದ್ರು, ಇವ್ರು ಮಹಿಳಾ ಮಂಡಳ ಆರ್ಗನೈಸ್ ಮಾಡಿ ಇವರೆಲ್ಲ ಲೋಕಲ್ ಹೆಣ್ಮಕ್ಕಳಿಗೆ ಇವನು ಇಲ್ಲಿ ಕಲಿಸ್ತಾ ಇದ್ರು. ಇವರು ಏನು ಕೃಷಿ ಅಂತ ಇದು ನಿಟ್ಟಿಂಗ್ ವರ್ಕ್, ಹ್ಯಾಂಡ್ ನಿಟ್ಟಿಂಗ್. ಹಾಂ, ಕಲಿಸಿ ಮುಂದೆ ಅವ್ರಿಗೆ ಹಾಡು ಕಲಿಸೋದು, ಮುಂದೆ ಆಯುರ್ವೇದಿಕ್ ಔಷಧ ಕೊಡ್ತಿದ್ರು ಅವ್ರಿಗೆ, ಇವರೇ ಕೊಡ್ತಿದ್ರು ಅವ್ರು ನಮ್ಮ ಅಜ್ಜಿಯವರು. ಓಕೆ. ಇಲ್ಲ ಇವು ನಮ್ಮಲ್ಲಿ ಏನು ಸಿಪಾಯಿಗಳು ಹಾಕೋ ಡ್ರೆಸ್ ಕೋಡ್ಗಳು ಇವೆಲ್ಲ ಸಿಪಾಯಿಗಳ ವಸ್ತ್ರ ಇದು. ಕೆಂಪು ರೆಡ್ಡಾ ನಿಮ್ಮ ಅಲ್ಲ ಬ್ಯಾಗ್ ಕೋಟ್ ಮತ್ತೆ ಒಳಗೆ ಸರ್ ಒಂದು ಮೆಡಲ್ ಇದೆ ನೋಡಿ, ಮೆಡಲ್ ಮೆಡಲ್ ಅಲ್ಲ ಸರ್, ಇವರು ಜಮಾದಾರ್ ಇವರು ಅಂದ್ರೆ ಇಲ್ಲಿ ಪಟ್ಟವಲ್ಲ ಹಾಕೋತಾರಲ್ಲ ಹಂಗದ. ಓ, ಅಂದ್ರೆ ಅವ್ರ ಪೋಸ್ಟ್ ಅದು ಪೋಸ್ಟ್ ಜಮಾದಾರ್ ದೇಸ್ಗತ್ ಚಚಡಿ ಸರ್. ಹೌದು, ನಿಮ್ ಸೀಲಿದೆ ಅದು ವಿಜಯ್ ದೇಸಾಯ್ ಅಂತ, ಅದು ನಮ್ಮ ಅಜ್ಜಂತದ್ದು ಅದು ಅದೇ ನೋಡಿ ಸರ್. ಇಲ್ಲ ನಿಮ್ದು ಹೆಸರು ರುದ್ರಾಪುರ ದೇಶ. ರುದ್ರಾಪುರ ಅಂದ್ರೆ ನಮ್ಮ ಕಸಿನ್ಸ್ ಏನಲ್ಲ ಒಬ್ರು ರುದ್ರಾಪುರ್ಗೆ ಹೋದ್ರು, ತಲ್ಲೂರು 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 ಅದು ನಮ್ದು, ಅದು ಆಟ ರುದ್ರಗೌಡ್ರ ಮನೆ. ಹೌದಾ ಸರ್, ಎಷ್ಟು ದೂರ ಸರ್ ಆಟ ಶಿಗ್ಗಾಂವ್ ಶಿಗ್ಗಾಂವ್ ಅಂತ ಹೇಳ್ರಿ ಹಾವೇರಿ ಶಿಗ್ಗಾಂವ್. ಓ, ನೀವು ದಯವಿಟ್ಟು ಕಾಂಟ್ಯಾಕ್ಟ್ ಎಲ್ಲ ಕೊಡಿ ಸರ್ ಎಲ್ಲ. ಆ ಕಾಲದಲ್ಲಿ ಸರಿ ರೀಸೆಂಟ್ ಆಗಿ ಅಂದ್ರೆ ಒಂದು ಇವಕ್ಕೂ ಒಂದು 100 ವರ್ಷ ಆಗಿರ್ಬೇಕು. ಆಗಿದೆ ಆಗಿದೆ, ಬಟ್ ಹಳೆಯ ಬದುಕಲ್ಲಿ ಹೇಳ್ತೀವಿ. ಹಾಂ, ಇವ ಮ್ಯಾನ ಮ್ಯಾನ ಅಂತ ಹೇಳ್ತಾರೆ, ಅಂದ್ರೆ ಏನು ಮಾಡ್ತಾರೆ ಈ ಕ್ಯಾರು ಕ್ಯಾಜು ಕ್ಯಾಜು ಕ್ಯಾರ್ ಬೀಜದ್ದು ಎಕ್ಸ್ಟ್ರಾಕ್ಟ್ ತೊಗೊಂಡು ಅರಿವಿ ಅದು ಸುಟ್ಟ ಇದನ್ನು ಭಸ್ಮ ಮಾಡಿ ಹಚ್ತಾ ಇದ್ರಿ. ಲೀಕ್ ಆಗಲ್ಲ ಅದು, ಲೀಕ್ ಆಗಲ್ಲ ಮತ್ತು ಇದಾಗೈತಿ, ಸ್ಟ್ರಾಂಗ್ ಆಗುತ್ತೆ, ಸ್ಟ್ರಾಂಗ್ ಆಗುತ್ತೆ ಅಂತ. ಓಕೆ, ಇಲ್ಲಿ ಸಿಕ್ಕಂಥ ಒಂದಿಷ್ಟು ಇವೆಲ್ಲ ಶಿಲೆಗಳು ಇಲ್ಲಿ ನೋಡಿ. ಇವೆಲ್ಲ ಮಹಾವೀರ ಅಂದ್ರೆ ಇಲ್ಲಿ ಜೈನ್ಸ್ ಇದ್ದಂಥದ್ದು, ಇದು ಶಿವಪಾರ್ವತಿದು ಒಂದು ಕಲ್ಲಿದು, ಅಲ್ಲಿ ಮುಂದೆ ಮ್ಯಾಗಿಂದೆಲ್ಲ ಹೋಗಿದೆ. ಇದು ನಾರಾಯಣಂದಿದು, ಇದೊಂದು ವೀರಗಲ್ಲ, ಇದು ಒಂದು ಇದು ನಾರಾಯಣ ಭಿನ್ನದ ನಾರಾಯಣ. ಇವೆಲ್ಲ ಸಿಕ್ಕಂಥ ಒಂದಿಷ್ಟು ಇವು ಇವೆಲ್ಲ ಇವನ್ನೆಲ್ಲ ಇಲ್ಲ ಇಲ್ಲ ಕೊಂಡು ತೊಗೊಂಡಿದ್ವಿ ಸರ್, ಹಂಗೆ ಮ್ಯೂಸಿಯಮ್ದಾಗ ಇರಲಿ ಅಂತೇಳಿ. ಅವು ಶಿರಸ್ತ್ರಾಣಗಳು. ಹ್ಞೂ, ಅವೆಲ್ಲ. ಓಕೆ ಬನ್ನಿ. ಹಾಂ, ನೋಡಿ ಈಗ ಈ ಮೊದಲಿಂದದು ಹಳೇದು ಹಳೇದು ನೋಡಿ, ಅದೆಷ್ಟು ಆರ್ಟಿಸ್ಟಿಕ್ ಆಗಿ ಪೇಂಟ್ ಗಿಂಟು ನೋಡ್ರಿ ಅವನ್ನೆಲ್ಲ ನೋಡ್ರಿಲ್ಲ ಟೈಮ್. ಒಂದು ಕಥೆನೇ ಇದೆ ಸರ್ ಇಲ್ಲಿ. ಹಾಂ, ಸ್ಟೋರಿನೇ ಬಿಡಿಸಿದ್ರು. ಅದು ಹೆಂಗೆ ಜನ್ರೇಷನ್ ಚೇಂಜ್ ಹಾಕೊಂತ ಬಂತು, ಹಂಗೆ ಬೇರೆ ಬೇರೆ ಬಂದವು ಅವ್ರೆಲ್ಲ. ಆ ನೆಕ್ಸ್ಟ್ ಜನ್ರೇಷನು ಅದ್ರ ಜನ್ರೇಷನು ಎರಡಿದೆ. ಹಾಂ, ಎರಡಿದೆ. ಡ್ರೆಸ್ಸಿಂಗ್ ಮಿರರ್ ಅವು ಪರ್ಫ್ಯೂಮ್ ಬಾಟಲ್ಸ್ ಅವು ಪರ್ಫ್ಯೂಮ್ ಬಾಟಲ್ಸ್ ಇವೇನು ನಮ್ಮಲ್ಲಿ ಸಿಕ್ಕೋದು ಸುಮ್ಮನೆ ಹಿಂಗೆ ಇಟ್ಬಿಟ್ಟು ಸರ್ ಎಲ್ಲ. ಇವೆಲ್ಲ ರೊಕ್ಕದ ಪೆಟ್ಟಿಗೆ ಅವು ಇವೆಲ್ಲ ಕ್ಯಾಶ್ ಬಾಕ್ಸು ಕ್ಯಾಶ್ ಬಾಕ್ಸು ಫ್ಯಾನು ಏನು ನೋಡ್ರಿ ಇವೆಲ್ಲ. ಓ, ಚಾಮರ 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 ಹಿಂಗ ಅಲ್ಲ ಪಕ್ಕದಲ್ಲಿ ಹಿಂಗೆ ಬೀಸ್ತಿದ್ರಲ್ಲ. ಹೌದು, ಕ್ಯಾಶ್ ಬಾಕ್ಸು ಇವು ಹಿಂಗೆ ಲಾಕ್ ಹೇಗಿದೆ. ಇದು ನಮ್ಮ ಅಜ್ಜಿ ಅವರು ಜ್ಯುವೆಲ್ ಬಾಕ್ಸ್ ಜ್ಯುವೆಲ್ಲರಿ ಬಾಕ್ಸ್ ಇದು ಒಡವೆ ಬಾಕ್ಸ್ ಇಲ್ಲೇ ಇಲ್ಲೇ ನೋಡ್ರಿ ಇದು. ಹ್ಞೂ, ಓ ಹೆಸರಿದೆ ಹೆಸರಿದೆ ರೀ ಕೇರಳ ಶ್ರೀ ಶ್ರೀ ಪಂ ಕುಂಕುಮ ಸೌಭಾಗ್ಯವತಿ ಬಾಯ್ ನಾಗೂಬಾಯಿ ನಾಗೂಬಾಯಿ ಬುಳ್ಳಪ್ಪ ಬುಳ್ಳಪ್ಪ ಮಾಮಲೆ ದೇಸಾಯಿ ಹಂದಿಗನೂರು. ಸರ್, ಹಂದಿಗನೂರು ನಿಮ್ಗೆ ಸಂಬಂಧ ಇದೆ? ಹಂದಿಗನೂರು ನಮ್ಮ ಅಜ್ಜಿ ಊರ್ರಿ ಹಂದಿಗನೂರು. ಅಲ್ಲಿ ಮಾಡಿ ಅದ ನೋಡಿ ಗೌರಿ ಹುಣ್ಣಿಮೆಗೆ ಅವ್ರು ತೀರ್ಕೊತಾರೆ ಅವ್ರು ಅದು ಇದು ಅದನ್ನ ನಮ್ಮ ನಮ್ಮಮ್ಮವ್ರು ಕೊಡ್ತಾರೆ. ಅವ್ರ ನಮ್ಮಮ್ಮವ್ರ ತಾಯಿ ನಾಗೂಬಾಯಿ ಮುತ್ತಜ್ಜಿ ನಮ್ಮ ಅಜ್ಜಿ ಮದರ್ ನಾಗೂಬಾಯಿ ನಾಗೂಬಾಯಿ ಮದರು ತೇರ್ನಿ ದೇಸಾಯರು. ಅವರು ತೇರ್ನಿ ದೇಸಾಯರು ನಾಗೂಬಾಯಿ ಕೊಟ್ಟರು, ನಾಗೂಬಾಯಿ ಅವರು ನಮ್ಮ ಅಜ್ಜಿ ಕೊಟ್ಟರು. ಹಂದಿ ಇಪ್ಪತ್ತೆಂಟು ಇಸ್ವಿ ಇದೆ. ಹ್ಞೂ ರೀ, ಇಲ್ಲಿ ಬಂದಿದ್ರು ಅದು ಮದುವೆಯಾಗಿ ಬಂದಿದ್ರು. ಇದ್ರ ತುಂಬ ಎಲ್ಲ ಗೋಲ್ಡ್ ಇತ್ತು ನೋಡ್ರಿ, ಅದ್ರ ತುಂಬ ಎಲ್ಲ ಗೋಲ್ಡ್ ತುಂಬಿದ್ರು ಅವರು. ಈಗ ಎಲ್ಲಿದೆ ಎಲ್ಲ ಹೋಯ್ತದ್ದು? ಅದಂದ್ರೆ ಏನಾಗ್ರಿ, ಒಂದು ವ್ಯಾಜಕ್ಕೆ ಭಾಳ ಹಾಕಿದ್ವಿ ಅದನ್ನ. ನಮ್ಮ ಒಬ್ರು ಅಜ್ಜ ಅವರು ಇಂಗಳಿಗೆ ದತ್ತಕ್ಕೆ ಹೋಗ್ತಾರೆ,
ಆ ದತ್ತಕದಾಗ ಒಬ್ಬರು ಮತ್ತೊಬ್ಬರು ಅಲ್ಲಿ ಕಾಂಪಿಟೇಷನ್ ಮಾಡ್ತಿರ್ತಾರೆ. ಅದು ದತ್ತಕ ಕ್ಯಾನ್ಸಲ್ ಅಂತೇಳಿ ಇದು ಮಾಡೋದ್ನಾಗ ಅದು ಮುಂಬೈ ಹೈಕೋರ್ಟ್ ಮಠ ಹೋಗುತ್ತೆ. ಅದು ಅವಾಗ ಬರೀ 13 ರೂಪಾಯಿ ತೊಲೆ ಹಂಗೆ ಎಲ್ಲ ನಾವು ಬಂಗಾರ ಮಾರ್ತಾರೆ. ಹಂಗೆ ಸರ್ ಒಂದು ತೊಲೆ 13 ರೂಪಾಯಿ ಒಂದು ತೊಲೆ ಮೀನ್ಸ್ 12 ಗ್ರಾಮ್ಸ್ ಸರ್ ಅಂದರೆ 1 ಗ್ರಾಮ್ 1 ರೂಪಾಯಿ. ಹಾಂ ಅವಾಗ ಅವಾಗ ಅಲ್ಲ ಅಷ್ಟು ವ್ಯಾಲ್ಯೂ ಇತ್ತಂತ. ಸೋ ಕಾಸ್ಟ್ಲಿ ಅಲ್ಲ. ನಿಮ್ಗೊಂದು ಲೆಟರ್ ತೋರಿಸ್ತೇನೆ ನಾನು. ಒಂದು 3 ರೂಪೀಸ್ ಡೊನೇಷನ್ ಕೊಟ್ಟಿದ್ದಕ್ಕೆ ಇಷ್ಟು ದೊಡ್ಡ ಥ್ಯಾಂಕ್ ಯು ಲೆಟರ್ ಕೊಡ್ತಾನೆ ಬ್ರಿಟಿಷ್ ಆಫೀಸರ್ ಒಬ್ಬನು. 3 ರೂಪಾಯಿ ದಾನ ಕೊಟ್ಟಿದ್ದಕ್ಕೆ ಅಂದರೆ ವ್ಯಾಲ್ಯೂ ಎಷ್ಟು ಇತ್ತಂತ ನಿಮ್ಗೆ ತೋರಿಸ್ತೇನೆ. ಒಳಗೆ ಇಟ್ಟೇನೆ ಅದನ್ನ. ಏನು ಅದು ತುಂಬ ನಿಮ್ಮ ಅಜ್ಜಿಯವರು ಒಡವೆ ಅಡವೆ ಇತ್ತಿದ್ರು ಬಂಗಾರ ಬಂಗಾರ ಏನು ಹಂದಿಗ್ನೂರದಿಂದ ಬಂದಿದ್ದು. ಅದು ಹಂದಿಗ್ನೂರು ವಾಡೇರ ಅದು ಮೂಡಲ ಮನೆ. ಹಾಂ ಮೂಡಲ ಮನೆ ಅಲ್ಲಿ ಹೋಗ್ತೀವಿ ಸರ್. ಅದು ಅವ್ರು ಈಗಿದ್ದ ಪ್ರೆಸೆಂಟ್ ದೇಸಾಯರು. ಅವರು ಅವ್ರ ಮುತ್ತಾಜ ಅವರು ಅವ್ರ ಬುಳಾಪ ದೇಸಾಯಿ ಅಂತೇಳಿ. ಇದು ಸಿರ್ಸಂಗಿ ಲಿಂಗರಾಜರು ವಾಡೆ. ಓಹೋ ಸಿರ್ಸಂಗಿ ಲಿಂಗರಾಜರು. ಅವ್ರ ಹೆಸರು ಕಾಲೇಜ್ ಇದೆಯಲ್ಲ ಬೆಳಗಾವಿ ಕಾಲೇಜ್ ಇದೆ. ಹೌದು ರುದ್ರಗೌಡ್ರೆ ಅವರು ಅವ್ರಿಗೆ ಕನ್ವಿನ್ಸ್ ಮಾಡಿ ಅದು ಟ್ರಸ್ಟ್ ಮಾಡಕ್ಕೆ ಹಚ್ತಾರೆ. ರುದ್ರಗೌಡ ಪ್ರಭಾವ ಕೊಡೋದಾಗಿ ಒಳಗಾಗಿ ಅವ್ರೇನಂತಾರೆ ಇವರು 7th ಜನ್ರೇಷನ್ ಅಡಾಪ್ಷನ್ಗೆ ಬಂದವರು. 7 ಜನ್ರೇಷನ್ಸ್ ಗಂಟಲೆ ಬರೀ ಅಡಾಪ್ಷನ್ ಅನ್ಕೊಂಡು ಬಂದಿದ್ದು. ಮುಂದೆ ಇವ್ರಿಗೆ 7 ವೈಫ್ಸ್ ಏನ್ರಿ. ಇವ್ರಿಗೆ ಯಾರು ಮಕ್ಕಳಾಗೋಲ್ಲ. ಇವ್ರಿಗೂ ಮತ್ತೆ ಮಾಡ್ತಾರೆ ಅಡಾಪ್ಷನ್ ಮಾಡುವ ಏಳು ಹೆಂಡತಿಯರು ಆ ಮಕ್ಕಳಾಗಲಿಲ್ಲ. ಅವ್ರಿಗೆ ಅಡಾಪ್ಷನ್ ಮಾಡೋ ಟೈಮ್ದಾಗ ಇವ್ರು ಹೋಗಿ ಕನ್ವಿನ್ಸ್ ಮಾಡ್ತಾರೆ, ನೋಡಪ್ಪ ನೀವು ಒಬ್ಬಗ ತಂದೆ ಹಾಕಿಯೋ ಇಡೀ ನಮ್ಮ ಸಮಾಜಗೆಲ್ಲ ತಂದೆ ಹಾಕಿಯೋ ಅಂತಂದಾಗ ನೀವು ಹೇಳ್ದಂಗೆ ಗೌಡಪ್ಪ ಅಂತಂದಾಗ ಅವರು ಇದು ಮಾಡ್ತಾರೆ, ಟ್ರಸ್ಟ್ ಮಾಡ್ತಾರೆ. ಶಿಕ್ಷಣ ಟ್ರಸ್ಟ್ ಸಿರ್ಸಂಗಿ ಮತ್ತು ನವಲ್ಗುಂದ ಸಿರ್ಸಂಗಿ ಟ್ರಸ್ಟ್ ಅಂತೇಳಿ ಡಿ ಸಿ ಆಫೀಸ್ದಾಗ ಮಾಡ್ತಾರೆ. ಅದು ಈಗಲೂ ಬೆಳಗಾಂ ಡಿ ಸಿ ಆಫೀಸ್ದಾಗ ಇದೆ. ಹಾಗೆ ಆ ಟ್ರಸ್ಟ್ ಇಡೀ ಸಮಾಜ ನನ್ನ ಮಕ್ಕಳು ಅಂತೇಳಿ ಒಂದು ಟ್ರಸ್ಟ್ ಮಾಡಿ ಆ ಟ್ರಸ್ಟ್ದಿಂದ ದುಡ್ಡು ತೊಗೊಂಡು ಹೊರಗೆ ನಮ್ಮ ಡಿ ಸಿ ಪೌಟಿ ಆಗಲಿ ಇಂಥವ್ರು ಭಾಳಷ್ಟು ಜನ ಅವ್ರ ಕಡೆ ಅಲ್ಲಿ ಆ ಟ್ರಸ್ಟಿಂದ ಫಂಡ್ಸ್ ತೊಗೊಂಡು ಕಲಿತ ಶಿಕ್ಷಣ ದೊಡ್ಡವರು ಅದವರು. ಹಿಂದಾಶಿ ಅದನ್ನು ಆ ಟ್ರಸ್ಟ್ದಿಂದ ಕೇಲಿ ಸೊಸೈಟಿಗೆ ಒಂದಿಷ್ಟು ದುಡ್ಡು ಕೊಡ್ತಾರೆ. ಲಿಂಗರಾಜ ದೇಸಾಯ ಅಂತ ಹೆಸರಿರ್ತಾವೆ ಲಿಂಗರಾಜ್ ಕಾಲೇಜಿಗೆ. ಅಂದರೆ ಕೇಲಿ ಪ್ರಾರಂಭ ಆಗೋಕ್ಕೂ ಸಿರ್ಸಂಗಿ ಲಿಂಗರಾಜ್ ಅವ್ರಿಲ್ಲ ಕೇಲಿ ಇತಿಹಾಸ ಬೇರೆ ಇದೆ. ಲಿಂಗರಾಜ ಸಂಸ್ಥೆ ಇಲ್ಲಿ ಕೇಲಿ ಫಸ್ಟ್ ಚೇರ್ಮನ್ ಮುತ್ತಾಜ ನಮ್ಮ ಮನೆಯಾಗ ಸ್ಟಾರ್ಟ್ ಆಗಿದ್ದು ಕೇಲಿ ಸೊಸೈಟಿ. ಹೇಳ್ತೀನಿ ಬನ್ನಿ ಅದು ಮುಂದೆ ಇತಿಹಾಸ. ಸರ್ ಇವರು ಇವರು ನಮ್ಮ ಅಜ್ಜ ಸಿ ಬಿ ನಾಯಕ್ ಬಹದ್ದೂರ್. ಇವರು ವೀರಭದ್ರಪ್ಪ ದೇಸಾಯಿ ಅಂತೇಳಿ. ನಿಮ್ಮ ಫೋಟೋ ಇದೆಯಾ ಸರ್? ನನ್ನ ಫೋಟೋ ಇಲ್ಲೇ ನೋಡಿ ಸಾಂದು. ನೀವೇದು? ಇದೇ ಮನೆ. ಹಾಂ ನಮ್ಮ ತಾಯಿ ನಮ್ಮ ಅಜ್ಜಿ ಇದು ನಮ್ಮ ಸಣ್ಣ ಅಜ್ಜಿ ಇದು ಇವೆಲ್ಲ ನಮ್ಮ ಚಿಕ್ಕಮ್ಮ ಇವರೆಲ್ಲ ನಮ್ಮ ಸಿಸ್ಟರು ಇದು ನಾನು ಇದು ನಮ್ಮ ಬ್ರದರು ನಾನು ನಮ್ಮ ಕಾಕ ಇನ್ನೊಂದು ಕಾಕ ಇದು ನಮ್ಮ ರುದ್ರಾಪುರ ದೇಸಾರು. ಓಕೆ ಅದು ಅದು ಆಟ ರುದ್ರಗೌಡ್ರ ಮಿಸ್ಸಸ್ ರೀ ಅವರು. ಅವರು ಹಾಂ ಆಟಾಡೋರು ಭಾಳ ದೊಡ್ಡ ಅವರು ಭಾಳ ಇತಿಹಾಸ ಭಾಳ ಅದಾರ ಅವರು. ನಮ್ಮ ಐ ಥಿಂಕ್ ಡಾಕ್ಟರ್ ಎಮ್ ಎಮ್ ಕಲ್ಬುರ್ಗಿ ಅವ್ರ ಬಗ್ಗೆ ತುಂಬ ಹೇಳೋರು. ಹೌದು ಎಮ್ ಎಮ್ ಕಲ್ಬುರ್ಗಿ ಅವ್ರು ಹೌದು ಹೋಗಿ ನಾನು ಭೇಟಿಯಾಗಿದ್ದೆ ಅವ್ರಿಗೆ 2-3 ಸಲ ಭೇಟಿಯಾಗಿದೆ. ಅವಾಗ ವಸ್ತುಗಳು ಅಡುಗೆ ಊಟದ ವಸ್ತುಗಳು ಇವು ಕೆಲವೊಂದಷ್ಟು ಏನು ಇದಾವೆ ಅಷ್ಟೇ ಇಟ್ಬಿಟ್ಟಿವ್ರಿ ಇಲ್ಲೇ. ಏನು ಇಲ್ಲಿ ಕರೆ ಎಲ್ಲಾನು ಎಲ್ಲೇ ಹೋಗ್ಬಿಟ್ರಿ ಯಾರು ಇರ್ತಿರ್ಕಿಲ್ಲ. ನಾವೆಲ್ಲ ಬೆಳಗಾಂದಲ್ಲಿ ಇರ್ತಿದ್ವಿ ಎಲ್ಲ. ಅಲ್ಲ ನಾವು ನೋಡಿದ ವಾಡೆಗಳಲ್ಲಿ ಹೀಗೆ ಉಳಿಸ್ಕೊಂಡ್ರು ನೀವೊಬ್ಬರೇ ಅನ್ಸುತ್ತೆ. ನಾವು ನೋಡಿದ್ರೆ ಯಾಕಂದ್ರೆ ಭಾಳ ಶಿಥಿಲಾವಸ್ಥೆಯಲ್ಲಿರೋವೇ ಭಾಳ ಇದಾವೆ. ಇಲ್ಲ ಅದು ಅದಕ್ಕೂ ಒಂದು ಕಾರಣ ಅದ ರೀ. ಇಲ್ಲ ಯಾಕಂದ್ರೆ ನೋಡಿ ದೇಸಾರು ಅವ್ರು ಒಂದು ಲೆವೆಲ್ದಾಗ ಬಂದಂಥ ಮಂದಿ. ನೈದರ್ ದೇ ಕ್ಯಾನ್ ಮಿಕ್ಸ್ ವಿತ್ ಲೋಕಲ್ ಪೀಪಲ್ ನಾಟ್ ಸ್ಟಿಕ್ ಟು ದ ಒರಿಜಿನಾಲಿಟಿ. ಮೊದಲಿಂದ ಏನು ಬಂದಾರೆ ಅದಕ್ಕೆ ಸ್ಟಿಕ್ ಹಾಕೋಕ್ಕೆ ಆಸ್ಪದ ಆಗೋಲ್ಲ ಯಾಕಂದ್ರೆ ಕಂಡೀಷನ್ಸ್ ಆರ್ ಡಿಫ್ರೆಂಟ್. ಹೋಗಿದ್ದೆ ಅಂದ್ಬಳೆ ಇಲ್ಲಿ ಇಲ್ಲಿ ರೆಕಗ್ನೈಸೇಷನ್ ಒಂದು ಇರ್ತೈತಲ್ಲ ದೇಶ ಇರ್ಕೋ ಇವನೇನು ಅದು ಮಾಡಬಾರ್ದು ಇದು ಮಾಡಬಾರ್ದು ಹಂಗೆ ಹೋಗ್ಬಾರ್ದು ಯು ಕಾಂಟ್ ಮಿಂಗಲ್ ಆಫ್ ವಿತ್ ಪೀಪಲ್ ನಮ್ಮ ಅಂದ್ಕೊಳ್ಳಿ ಏನಾದರೂ ಬಹುಶಃ ಎಲ್ಲ ದೇಶವರು ದೇಶಪಾಂಡ್ಯರು ಕುಲಕರ್ಣಿಯರು ದಿ ಲೆಫ್ಟ್ ಅಂಡ್ ಸೆಟಲ್ಡ್ ಅನ್ಸೋ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಯಾರಿಗೂ ಗೊತ್ತಾಗಲ್ಲ ನೋಡಿ ಯಾರು ಏನು ಡ್ರೈವರ್ ಇದ್ರು. ಹ್ಞೂ ಹಿಂಗಾಗಿ ಎಲ್ಲರೂ ಊರು ಬಿಟ್ಟು ಬೇರೆ ಬೇರೆ ಕಡೆ ಹೋಗಿ ಸೆಟ್ಲ್ ಆಗಿಬಿಟ್ರು. ಓಕೆ ಅಂದ್ಕೊಳ್ಳಿ ಇವೆಲ್ಲ ದೇಶಗತಿಗಳೆಲ್ಲ ಹಾಳಾಗಕ್ಕೆ ಬಂದ ಕಾರಣ ಅದು. ಏನು ಯಾಕಂದ್ರೆ ಟ್ರೆಡಿಷನ್ಸ್ ಅಂತೂ ಬಿಡಕ್ಕೆ ಬರಲ್ಲ. ಈಗೇನು ನೋಡ್ರಿ ನಮಗೆ ಇಲ್ಲ ಅಂದರೂ ಸಹಿತ ನಾವು ಏನೋ ಬೇಡದವ್ರು ಕೊಡಬೇಕಾ ನಾವು ಎಲ್ಲಾದರೂ ಮಾಡ್ಕೊಂಡು ಬಂದು ಅವ್ರು ಕೊಡಬೇಕು ಅದನ್ನು ಅದು ಇಟ್ಸ್ ಕಮ್ ಇನ್ ದ ಬ್ಲಡ್. ಏನು ರೀ
ನಮಗೆ ಅದು ಅವ್ರು ಯಾವ ತ್ರಾಸ ಆಗಲ್ಲ ಅಂತ ನಮ್ಗೆ ಅದು ಸುಮ್ಮನೆ ಕುಣಾಕು ಬರಲ್ಲ. ಅಂಡ್ ಪೀಪಲ್ ಆಲ್ಸೋ ಎಕ್ಸ್ಪೆಕ್ಟ್ ಹ್ಞೂ ರೀ ಅದಕ್ಕೆ ಹಾಂ ಮಾಡ್ತಾರೆ ಅಂತ. ಮತ್ತೆ ಈಗ ಡೇಸ್ ಆಫ್ ಚೇಂಜ್ ರೀ, ಅನ್ಲೆಸ್ ಯು ವರ್ಕ್ ಇನ್ ದ ಫಾರ್ಮ್ ಯು ವೋಂಟ್ ಗೆಟ್. ಏನು ಮೊದಲು ಏನಿತ್ತು, ಯಾವ ಮಾಡ್ತಿದ್ದ ಎಲ್ಲ ಲವ್ನಿ ಬರ್ತಿತ್ತು ಏನೋ ಬರ್ತಿತ್ತು ಹೆಂಗೆ ಹಾಕಿತ್ತು ಒಂದು ಒಂದು ಒಂಥರ ನಡೀತೈತೆ ಅದು. ಏನು ಇದು ಡಿಗ್ನಿಟಿ ಪ್ರೆಶ್ ಒಂದು ಒಂದು ಪ್ರೆಸ್ಟೇಜ್ ಇಶ್ಯೂ ಒಂದು ಬರ್ತೈತಿ. ಹಿಂಗಾಗಿ ಅಲ್ಲಿ ಸಿಟಿ ಒಳಗೆ ಅದು ಯು ಆರ್ ನಾಟ್ ರೆಕಗ್ನೈಸ್ಡ್ ಆರಾಮ್ ಇದು ಬಿಡ್ತಾರೆ. ಹಿಂಗಾಗಿ ಎಲ್ಲರೂ ಈ ದೂರ ಎಲ್ಲ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ ಬಹುತೇಕ ವಾರ್ಡ್ಗಳು ಸಿಟಿಲಾಗಿರೋದು ಇದು ಇದೇ ಕಾರಣಕ್ಕೆ ಮೋಸ್ಟ್ಲಿ ಈ ಕೆಲವು ವಾರ್ಡ್ಗಳು ಅಂತ ಮುಂದೆ ಜಗಳ ಅವು ಕೆಲವೊಂದಿಷ್ಟು ಇರ್ತಾವೆ ಒಂದು ಹಂಗಾಗಿ ಹಂಗೆ ಆಗ್ತದೆ. ಆದ್ರಿಂದ ಆಗ್ಬಾರ್ದು ಅಂತೇಳಿ ನಮ್ಮಲ್ಲಿ ಏನಿದೆ ಮೇನ್ ಮೇಲ್ ಎಲ್ಡರ್ಲಿ ಮೇಲ್ ಪರ್ಸನ್ ಡಿಸೆಂಡೆಂಟ್ ಈಸ್ ಇನ್ ಚಾರ್ಜ್ ಆಫ್ ದಿ ವಾಡೆ. ರೆಸ್ಟ್ ಆಲ್ ಶುಡ್ ಟೇಕ್ ದ ಶೇರ್ ಅಂಡ್ ದೇ ಗೋ ಔಟ್ ಸೈಡ್ ಓನ್ಲಿ. ಇದು ಪಾರ್ಟಿಷನ್ ಆಗದಂಗೆ ಇದು ಇಂಟ್ಯಾಕ್ಟ್ ಉಳಿಬೇಕು. ಹಿಂಗೆ ವಾಡೆಯಲ್ಲಿ ಗೋಡೆ ಬೆಳೆಯಂಗಿಲ್ಲ. ಹಾಂ ವಾಡೆಯಲ್ಲಿ ಹಾಂ ವಾಡೆ ನೋ ಡಿವಿಜನ್ ಆಸ್ತಿ ಏನಿದೆ ಆಸ್ತಿಯನ್ನು ಡಿವೈಡ್ ಮಾಡೋದು. ಅಂದ್ರೆ ಇದೇನಾಗೈತೆ ಸರ್ ಈಗ ನೋಡ್ರಿ ಅಂತಂಬ್ರಷ್ಟು ವೈರಿನೂ ಯಾರಾಗಲ್ಲ ಒಂದು ಟೈಮ್ದಾಗ. ಹಿಂಗಾಗಿ ಒಂದು ನಮ್ಮ ಅಜ್ಜಿ ಹೇಳ್ತಿದ್ರು ಒಬ್ಬರು ಹೆಂಗೆ ಡಿವಿಜನ್ ಆಯಿತು ಅವು ಅವ್ರವ್ರ ಅಂತಂಬ್ರ ಸ್ವಲ್ಪ ಜಗಳ ಬಂತು ಅವನೇನು ಮಾಡಿದ ಅವನು ಅರ್ಧ ವಾಡೆ ಒಬ್ಬ ಮುಸಲ್ಮಾನರಿಗೆ ಮಾರ್ಕೊಂಡು ಹೋಗ್ಬಿಟ್ಟ. ಅರ್ಧ ವಾಡೆ ತನಗೆ ಬಂದಿದ್ದು ತನಗೆ ಮತ್ತೆ ಅಲ್ಲೆಲ್ಲ ಅಲ್ಲಿ ವಾಡೆದಾಗ ಎಲ್ಲ ನಾನ್ ವೆಜ್ ಗಿನ್ವೆಜ್ ನಡೆಯಲ್ಲ ಮತ್ತು ಇದಾಗಲ್ಲ ಅದೆಲ್ಲ ಆ್ಯಕ್ಟಿವಿಟೀಸ್ ಚಾಲೂ ಆಯ್ತು. ಅಲ್ಲೇ ಕೆಲವೊಂದು ದಿವಸ ಅವನು ಬಿಟ್ಟ ಅವನೊಂದು ಯಾರಿಗೂ ಮಾರ್ಕೊಂಡು ಹೋಗ್ಬಿಟ್ಟ. ಹಿಂಗಾಗಿ ಕೆಲವೊಂದಷ್ಟು ಬಿಟ್ಟು ಹೋದವರು ಅಲ್ಲಿ ಬಿದ್ದುಕೊಂಡು ಹೋಗ್ಬಿಟ್ಟವೆ. ಹಿಂಗಾಗಿ ಡಿವಿಜನ್ ಅಂತೂ ಮಾಡ್ದಂಗೆ. ಹೌದು ಸರ್, ಈಗ ನೀವು ಹಿರಿಯರು ನಾವು ಹಿರಿಯರು ಆ ಕಾರಣಕ್ಕೆ ಇಲ್ಲಿ ನಿಮ್ಮ ಪರಂಪರೆಯಲ್ಲೇ ಇದೆ. ನಮ್ಮ ಪರಂಪರೆ ಅಂತೂ ಡಿವೈಡ್ ಮಾಡೋಂಗಿಲ್ಲ. ಇನ್ನು ಎಲ್ಡರ್ಲಿ ಪರ್ಸನ್ ನನಗಿಬ್ರು ಮಕ್ಕಳು ನನಗೆ ಎಲ್ಡರ್ಲಿ ಮಗ್ಗನೇ ಬರೋದಿದು ಅವನು ಇದ್ದೇನು ಇನ್ನು ಕಿಮ್ಮತ್ ಮಾಡ್ಕೊಳ್ಬಲ್ಲ ಏನು ಮಾಡಿರ್ಬೇಕಲ್ಲ ಏನು ಟೇಕ್ ಎಕ್ಸ್ಟ್ರಾ ಪ್ರಾಪರ್ಟಿ ಔಟ್ ಸೈಡ್ ವಿಚ್ ಇಸ್ ಈಕ್ವಲ್ ಟು ದಿಸ್. ಓಕೆ ಹಿಂಗೆ ಮಾಡಿ ಅದು ಇದು ಮಾಡಿ. ಓಕೆ ಗುಡ್, ಈ ವಾಡೆ ಹೀಗೆ ಉಳಿದು ಮನವಿ ಸರ್. ರೇಡಿಯೋ ಇವನ್ನೆಲ್ಲ ಯೂಸ್ ಮಾಡಿದ್ವಿ ಸರ್, ನಮ್ಗೆ ಸಣ್ಣವ್ರಿದ್ದೀವಿ ನೋಡ್ತೀವಿ ದೊಡ್ಡ ಆಂಟಿನ ಕಟ್ಕೊಂಡು ಇದು ಮಾಡಿ ಹಚ್ತದೆ. ಇಲ್ಲ ಆಂಟಿನ ಅಂದ್ರೆ ಜಾಳಿಗೆದು ಬರುತ್ತೆ ಅದು ಮೆಟಲ್ ಅದನ್ನ ಹಿಂಗೆ ಹಚ್ಚಿ ಹೆಚ್ಚು ಕಟ್ಟಿ ಅದನ್ನ ವೈರ್ ಹಚ್ಚಿ ಕಟ್ತಿದ್ವಿ ಅದಕ್ಕೆ ರಿಸೀವ್. ಇದು ಇವು ನಮ್ಮಲ್ಲಿ ಇವರು ಯೂಸ್ ಮಾಡಿದ್ದು ನಮ್ಮ ಮುತ್ತಾತ ಅದು ಯೂಸ್ ಮಾಡ್ತಿದ್ರು. ಇವರು ನಮ್ಮ ಮುತ್ತಾತ ರೀ ಇವರು ಸಾಯಿ ಹ್ಞೂ ರೀ. ಇವರು ಸಿರಿಸಂಗಿ ಲಿಂಗರಾಜರು, ಇವರು ಆಟ ರುದ್ರಗೌಡರು. ಏನ್ರಿ ಸೊ ನೀವು ಆಟ ರುದ್ರಗೌಡರು ಸಂಬಂಧಿಕರು ಇವ್ರಿಗೆ ಸಂಬಂಧಿಕರು ಲಿಂಗರಾಜಿಗೆ ಸಂಬಂಧಿಕರಲ್ರಿ, ಲಿಂಗರಾಜರು ಸಮಕಾಲೀನವರು. ಅವ್ರು ಇಲ್ಲಿ ಬರ್ತಿದ್ರು ಇಲ್ಲಿ ಬರ್ತಿದ್ರು ನಮ್ಮ ಅಜ್ಜಾರ ಮದುವೆಗಿದ್ವಿ ಎಲ್ಲ ಲಿಂಗರಾಜರು ಬಂದಾರ. ಏನ್ರಿ ಚೆನ್ನಮ್ಮನವ್ರು ಸಂಬಂಧಿಕರು, ಚೆನ್ನಮ್ಮ ಕಿತ್ತೂರು ಸಂಸ್ಥಾನ ಕಿತ್ತೂರು ಬೆಳವಡಿ ಸಂಬಂಧಿಕರು. ಕಿತ್ತೂರು ಅಣ್ತಮ್ಮ ರಾಕಾರೆ, ಕಿತ್ತೂರು ಬೀಗ್ರ ಹಾಕಾರೆ, ಅಲ್ಲಿ ಬೆಳವಡಿ ಅಣ್ತಮ್ಮ ರಾಕಾರೆ. ಅಲ್ಲೂ ವಾಡೆಗಳಿಗೆ ಅದೆಲ್ಲ ಎಲ್ಲ ಸಮ ಆಗಿದೆ ನೆಲ ಸಮ ಆಗಿತ್ತು. ಈ ಮಿರರ್ ಯಾಕೆ ಇಟ್ಟಿರ್ತಾರೆ ಸರ್? ಏನದು ಗೊತ್ತಿಲ್ಲ ಸರ್ ಯಾಕೆಲ್ಲ. ಓಕೆ ಎಲ್ಲ ಪಾಟ್ರಿ ಮತ್ತಿವೆಲ್ಲ ಬಿದ್ದರು ಇವು. ಎಸ್ ಸರ್ ಬನ್ನಿ. ಹಂಡೆಗಳು ಇವು ಹೊಸ ಫೋನ್ ಅಲ್ಲ, ಹಳೆ ಫೋನ್? ಹೊಸ ಫೋನ್ ರೀ ಇದು, ಹೊಸದು ಅದಕ್ಕೆ ಹಳೆ ಸ್ಟೈಲ್ ಇರೋ ಹೊಸ ಫೋನ್. ಹೊಸ ಫೋನೇ ಹ್ಞೂ ಬನ್ನಿ ಆಚೆ ಹೋಗಿ. ಎಸ್ ಸರ್ ಗ್ರೇಟ್ ಸರ್ ದಿಸ್ ವರ್ಕ್. ಮನೆ ಉಳ್ಕೊಂಡಿರ್ತಿದ್ರು ಇಂಗ್ಲೂಸ್ ಭಾಳ ಒಳ್ಳೆ. ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.